ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರು ಯಾವ ಒಂದು ವಿದ್ಯಾಭ್ಯಾಸವನ್ನ ಮಾಡಬೇಕು, ಹಾಗೆ ಯಾವ ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡ್ರೆ ಯಶಸ್ವಿಯನ್ನ ಕಾಣ್ತಾರೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರು. ಬನ್ನಿ, ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಶ್ರೀನಿವಾಸ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ನೀವು ಕಳೆದ ಸಂಚಿಕೆಗಳಿಂದ ರಾಶಿಗಳು ಯಾವ್ಯಾವ ರಾಶಿಗಳು ಯಾವ್ಯಾವ ಉದ್ಯೋಗವನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ರಿ, ಇವತ್ತು ಮಿಥುನ ರಾಶಿಯವರು ಯಾವ ವಿದ್ಯಾಭ್ಯಾಸವನ್ನು ಮಾಡಬೇಕು, ಯಾವ ಉದ್ಯೋಗದ ಆಯ್ಕೆಯನ್ನು ಮಾಡಿಕೊಳ್ಬೇಕು ಗುರುಜಿ? ಉದ್ಯೋಗಕ್ಕೆ ಮೊಟ್ಟ ಮೊದಲು ಬೇಸಿಕ್ಕು ಎಜುಕೇಷನ್. ಎಜುಕೇಷನ್ ಕಂಟಿನ್ಯೂಷನ್ ನಿಮಗೆ ಜಾಬ್. ಅದೆಲ್ಲ ತಪ್ಪಿ ಹೋಗ್ತಾ ಇದೆ ಈಗ ಈ ಕಾಲದಲ್ಲಿ. ಪಾಪ ಬಿ ಕಾಮ್ ಮಾಡಿರ್ತಾರೆ, ಇಂಜಿನಿಯರಿಂಗ್ ಕೆಲಸ ಮಾಡುವಂತೀವಿ, ಇಂಜಿನಿಯರಿಂಗ್ ಮಾಡಿದವರು ಬಿ ಕಾಮ್ ಓದಿದಂಥ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಂತ ಹೇಳ್ತೀವಿ. ವಿಧಿ ಹಣೆ ಬರವೆ ಏನು ಮಾಡೋದು, ನಡಿ, ನಡೆದಷ್ಟು ದಿವಸ ನಡೀಲಿ. ಸೊ ನಡೆದಷ್ಟು ದಿವಸ ನಡೀಲಿ ಅಂತ ಬಿಟ್ಟರೆ, ಇತ್ತಲಾಗೆ ಬಿ ಕಾಮ್ ಮಾಡಿದವರು ಇಂಜಿನಿಯರಿಂಗ್ ಮಾಡಿ ಅದರಲ್ಲೂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ನಂತರ ತಿರ್ಗಾ ಬಿ ಕಾಮ್ ಓದಿದ್ದಕ್ಕೆ ಹೋಗು ಅಂದರೆ ಇತ್ತಲಾಗೂ ಇಲ್ಲ ಅತ್ತಲಾಗೂ ಇಲ್ಲ, ಎಡಬಿಡಂಗೆ ಆಗುತ್ತೆ. ಆದರೆ ಜೀವನ ಮಾಡಲೇಬೇಕಾದಂಥ ಪರಿಸ್ಥಿತಿ, ಮನಸ್ಸಿಗೆ ಸಮಾಧಾನವಿಲ್ಲದೇ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗುವ ರೀತಿಯಲ್ಲಿ ಹೋಗ್ತಿರ್ತದೆ. ಏನು ಮಾಡೋದು, ಬೇರೆ ನನಗೆ ಇಷ್ಟ ಇಲ್ಲ, ಬೇರೆ ದಾರಿ ಇಲ್ಲ. ಜಾಬ್ಗೂ ಒಂದೊಂದಕ್ಕೂ ಒಂದೊಂದು ಆದಂಥ ರೆಸ್ಪಾನ್ಸಿಬಿಲಿಟಿ ಮತ್ತು ರೆಸ್ಪೆಕ್ಟ್ ಆ ಜಾಬ್ನಲ್ಲಿ ಇರ್ತದೆ. ಏನು ಮಾಡ್ತೀಯಾ ಅಂತ ಕೇಳ್ತೇವೆ. ಇಂಥ ಜಾಗದಲ್ಲಿದ್ದೇನೋ ಆ ಜಾಗದ ಗುಣಗಳನ್ನು ತಿಳ್ಕೊಳ್ತಾರೆ, ಸರಿ ಇಲ್ಲ, ಸರಿಗಿದೆ ಎಲ್ಲ ಹೇಳ್ತಾರೆ. ಒಂದು ಜಾಬ್ ಮಾಡೋ ಸ್ಥಾನವಾದರೂ ಸರಿ, ಸ್ಕೂಲಲ್ಲೇ ಎಷ್ಟೊಂದು ಸ್ಕೂಲು ಬೆಸ್ಟ್ ಸ್ಕೂಲು, ಏ ಅಲ್ಲಿ ಓದಿದವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಓದಿದ ಮಕ್ಕಳು ಡೀಸೆನ್ಸಿ ಭಾಳ, ಕಲಿಸುವ ರೀತಿ ಇವೆಲ್ಲವೂ ಒಟ್ಟಿಗೆ ಸೇರಿಕೊಂಡು ಒಂದು ದಿನ ಈಚೆಗೆ ಬರುತ್ತೆ. ನಾವು ಮಾಡುವ ಜಪ, ನಾವು ಮಾಡುವ ಕಾರ್ಯ ಯಾವುದೇ ಆದರೂ ಅದು ಎಲ್ಲಿಗಾರ ಒಂದು ಕಡೆ ಹೋಗಲೇಬೇಕದು. ಒಳ್ಳೆಯದಕ್ಕೆ ಪಾಸಿಟಿವ್ ಕ್ರಿಯೇಟ್ ಮಾಡಲಿಕ್ಕೆ ಏನು, ಜಪ, ಧ್ಯಾನ. ಧ್ಯಾನ ಮಾಡಿದ್ದು ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದು ಎಂಡಲ್ಲಿ ಇರ್ತದೆ, ಅದು ಬೇಕು ಬೇಕಾದಾಗ ಡೆಪಾಸಿಟ್ ಕೊಡ್ತದೆ. ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿರಿ, ಭಾಳ ಚೆನ್ನಾಗಿ ಆಗ್ತದೆ ನಿಮ್ಮ ಜೀವನ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುವೋರ್ ನಮಾಮ್ಯ. ಎಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಡುತ್ತೆ, ಅದು ಮಂತ್ರಕ್ಕಿರುವಂಥ ಬೆಲೆ. ಸೊ ಅದನ್ನು ಮಾಡಿದ್ದು ಹಿಂಗೆ ಮಾಡಬೇಕು, ಆ ಕಡೆಯಿಂದ ವರ ಸಿಕ್ಕಿಬಿಡ್ಬೇಕಾ? ಈಗ ಎಷ್ಟೋ ಪರಿಹಾರಗಳು ನಾವಿಲ್ಲಿ ವಾಹಿನಿ ಮುಖಾಂತರ ಹೇಳ್ತಿರ್ತೀವಿ. ಎಲ್ಲರಿಗೂ ವರ್ಕೌಟ್ ಆಯ್ತಾ ಇಲ್ಲ, ವರ್ಕೌಟ್ ಆಗಲಿಲ್ವ ಅದೂ ಇಲ್ಲ. ನೀವು ಹೇಳಿದಂತೆ ಒಂದು ದೀಪ ಹಚ್ಚಿದ್ವಿ, ಆಗೋಯ್ತು. ದೀಪ ಏನಾದ್ರೂ ಮಾಡ್ತಾ ಅಲ್ಲ, ಆ ಸಮಯ ಸಂದರ್ಭಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಹೋರ ಅಂತ ಒಂದು ಸಿಸ್ಟಮ್. ನನ್ನ ಎಷ್ಟೋ ಜನ ಕೇಳಿದರು, ನೀವಿಗೂ ಆ ಕಾಲರ್ಗೂ ಪರಿಚಯ ಇದೆ ತುಂಬ, ಅದಕ್ಕೆ ಇಂಥ ದೇವಸ್ಥಾನ ಹೀಗಿದೆ ಇಂಥ ಕಡೆ ಅಂತ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಎಲ್ಲಿಯೋ ಇರೋರು. ಕೇಳುವ ಸಮಯ, ಕಾರ್ಯಕ್ರಮ ಮಾಡ್ತಿದ್ದ ಸಮಯ, ಕೇಳುವ ರೀತಿಯ ಪ್ರಶ್ನೆ, ಅವರ ರಾಶಿ ನಕ್ಷತ್ರ, ಅದಕ್ಕೆ ಅನುಗುಣವಾಗಿ ಇಂಥ ಕಡೆ ಇದೆ, ಅದಕ್ಕೇನು ಸಂಬಂಧ? ಅಲ್ಲಿಗೆ ಹೋದರೆ ನಿನ್ನ ದುರಿತಗಳು ನಿವಾರಣೆ ಆಗ್ತದೆ. ಡಾಕ್ಟ್ರ್ ಹತ್ರಕ್ಕೆ ಹೋದರೆ ರೋಗವಾಸಿ ಆಗುತ್ತೆ. ಜ್ಯೋತಿಷ್ಯರು ಒಂದು ಮಾತು ಹೇಳಿದರು, ಅಥವಾ ಯಾರೊಬ್ಬರು ಮನುಷ್ಯ, ಎಷ್ಟೋ ಜನ, ನೀವು, ನಾವು, ಎಲ್ಲೋ ಈ ಪ್ರಪಂಚದಲ್ಲಿರುವ ಅನೇಕ ವ್ಯಕ್ತಿಗಳು ಹೇಳ್ತಿರ್ತಾರೆ ಇದನ್ನು ಮಾಡುವಂತ ಆಕಸ್ಮಿಕವಾಗಿ. ಕೆಲವರು ಬಾಯಿನ ಗುಣ, ಒಳ್ಳೆಯದು ಆಗ್ತದೆ ಕೆಟ್ಟದು ಆಗ್ತದೆ. ನಾಲಿಗೆಯಲ್ಲಿ ಮಚ್ಚ ಕೂತಿತ್ತೇನೋ, ಹಾಂ ಇವತ್ತು ಹೋಗಿ ನಿಮ್ಮ ಕೆಲಸ ಆಗುತ್ತೆ ಅಂತಂತಾರೆ ಇದ್ದಿಗಿದ್ದಂಗೆ. ನಾವು ಅವ್ರನ್ನೇನು ಹೋಗಿ ಕೆಲಸ ಆಗುತ್ತಾ ಕೆಲಸ ಆಗುತ್ತಾ ಹೇಳಿ ಹೇಳಿ ಅಂತ ಕೇಳಿರೋಲ್ಲ. ಇದ್ದಿಗಿದ್ದಂಗೆ ಹೇಳ್ತಾರೆ, ಹೊರಟಿದ್ದೀರಾ, ಹೊರಡಿ, ನಿಮ್ಮ ಕೆಲಸ ಆಗುತ್ತೆ ಇವತ್ತು, ಇವತ್ತು ಸಿಗ್ತಾರೆ ನೋಡಿ ಅಂತಾರೆ. ಅದರಂತೆ ಆಗೋಗ್ಬಿಡುತ್ತೆ. ಅವರು ಮಾಡಿದ ಪುಣ್ಯ, ಅವ್ರು ಮಾಡಿದ ಪಾಪ, ಎಲ್ಲವೂ ವರ್ಕೌಟ್ ಆದಂಗೆ. ಒಂದೊಂದು ರಾಶಿಯವರೆಗೂ ಫಸ್ಟು ಬೇಸಿಕ್ ಎಜುಕೇಷನ್
ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ತಕ್ಕ ಜಾಬ್ಗೆ ಕಂಟಿನ್ಯೂ ಮಾಡಿದ್ರೆ ಅವ್ರ ಜೀವನದಲ್ಲಿಯೇ ಸಕ್ಸಸ್ ಆಗ್ತಾರೆ. ಶುಕ್ರನ ಬಗ್ಗೆ ವೃಷಭ ರಾಶಿ ಬಗ್ಗೆ ಹೇಳಿದ್ವಿ ಅವರು ಮಾಡುವ ಕೆಲಸ, ಇದು ಹಾಗಲ್ಲ. ಬುಧನ ಮನೆಯ ಸಂಬಂಧಪಟ್ಟ ಮಿಥುನ ರಾಶಿ ಅಂದರೆ ಇಂಟೆಲಿಜೆನ್ಸ್ ಟು ದ ಮ್ಯಾಕ್ಸಿಮಮ್ ಇಂಟೆಲಿಜೆಂಟ್ ಫೆಲೋಸ್ ಇರ್ತಾರೆ. ಈಗ ನೋಡಿದರೆ ನಿಮ್ಮನ್ನು ವ್ಯಕ್ತಿತ್ವವನ್ನು ಸಂಪೂರ್ಣ ಅಳಿಯುವ ಆ ಗ್ರಾಸ್ಪಿಂಗ್ ಪವರ್ ಅವರಲ್ಲಿ ಜಾಸ್ತಿ. ನೋಡುವ ಕಾರ್ಯ ಕೆಲಸ ಎಲ್ಲದರಲ್ಲೂ ಪರ್ಫೆಕ್ಟಾಗಿರ್ತಾರೆ. ಸೊ ಹಾಗಾಗಿ ಇವರಿಗೆ ಅಕೌಂಟ್ ಸಂಬಂಧಪಟ್ಟದ್ದು, ಲೆಕ್ಕಾಚಾರ, ಗಣಿತ, ಒಂದು ಮ್ಯಾಥಮೆಟಿಷಿಯನ್, ಕಂಪ್ಯೂಟರ್ ವರ್ಕ್ ಮಾಡೋದು, ಅಥವಾ ಬಿ ಕಾಮ್ ಓದೋದು, ಲಾಯರ್ ಓದೋದು, ಅಥವಾ ಏನೋ ಸಿ ಎ ಮಾಡೋದು, ಸಿ ಎಸ್ ಮಾಡೋದು, ಅಥವಾ ಯಾವುದಾದ್ರೂ ಈ ಯೋಜನಾ ಕಾರ್ಯಕ್ರಮ ಹಾಕೋದು ಇತ್ಯಾದಿಗಳಿಗೆಲ್ಲ ಈ ಮಿಥುನ ರಾಶಿಯವರು ಹೇಳಿ ಮಾಡಿಸಿದಂಥವು. ಒಂದೇ ಪ್ರಶ್ನೆ ಬರ್ತಾರೆ ಪಿ ಯು ಸಿನಲ್ಲಿ, ಮಿಥುನ ರಾಶಿಯವರಿಗೆ ಸೈನ್ಸ್ ಕೊಡಿಸ್ಬಿಡ್ತಾರೆ. ಬುದ್ಧಿವಂತಿಕೆ ಅನ್ನೋದು ಬೇರೆ, ಆ ರಾಶಿಯ ಸ್ವಭಾವ ಅನ್ನೋದು ಬೇರೆ. ಬುದ್ಧಿವಂತಿಕೆ ಯಾವುದು ಬೇಕಾದ್ರೂ ಕೊಟ್ಟರು ಮಾಡ್ತಾನೆ, ಓಕೆ, ಯಾರು ಮಿಥುನ ರಾಶಿ. ಆದರೆ ಇವರಿಗೆ ಇದು ಅನೇಕ ಸ್ವೀಟ್ಗಳಿರ್ತದೆ, ಎಲ್ಲ ಸ್ವೀಟು ಒಂದೇ ಸಕ್ಕರೆನೆ, ಒಂದೇ ಪಾಕನೆ. ಯಾಕೆ ಕೆಲವು ಸ್ವೀಟ್ ಇಷ್ಟ ಆಗುತ್ತೆ, ಕೆಲವು ಇಷ್ಟ ಆಗೋದಿಲ್ಲ? ಒಂದೇ ಸಕ್ಕರೆ, ಒಂದೇ ಪಾಕ, ಜಿಲೋಬಿ, ಮೈಸೂರು ಪಾಕು, ಅಥವಾ ಗುಲಾಬ್ ಜಾಮೂನ್, ಯಾವ ಥರ ಏನೇನೋ ಸ್ವೀಟ್ಗಳು, ಅನೇಕ ವೆರೈಟೀಸ್ ಇದೆ. ಅದರಲ್ಲಿ ಈ ಸ್ವೀಟ್ ಮಾತ್ರ ನಿನಗಿಷ್ಟ ಆಗುತ್ತೆ, ಇನ್ನೊಂದು ಕೆಲವು ಇಷ್ಟ ಆಗೋದಿಲ್ಲ, ಏನು ನಂಗೆ ಬೇಡಪ್ಪ ಅಂತೀನಿ, ಅಲರ್ಜಿ ಆಗ್ತದೆ. ಆ ರೀತಿ ಈ ಬುಧನ ಸಂಬಂಧಪಟ್ಟದ್ದು ಸಿ ಎಸ್ ಮಾಡಿ ನಿಮ್ಮ ಮುಟ್ಟಿದ ಕೂಡಲೇ ಆಗ್ಬಿಡ್ತು, ಅಯ್ಯೋ ಸಿ ಎ ತುಂಬ ಕಷ್ಟ ರೀ. ಕಷ್ಟ ಯಾವುದೂ ಅಲ್ಲ, ಸುಲಭನೂ ಯಾವುದೂ ಅಲ್ಲ, ಪ್ರಯತ್ನ. ಪ್ರಯತ್ನಕ್ಕೆ ತಕ್ಕ ರಾಶಿ ನಕ್ಷತ್ರ, ರಾಶಿ ನಕ್ಷತ್ರಕ್ಕೆ ತಕ್ಕಂಗೆ ವಿದ್ಯಾ, ವಿದ್ಯಾಗೆ ತಕ್ಕಂಗೆ ನಿನ್ನ ಜೀವನ, ಜಾಬು, ಜಾಬಿಗೆ ತಕ್ಕಂಗೆ ನಿನ್ನ ಜೀವನ. ಇದು ಊದಕ್ಕೆ ಹೋದರೆ ಒಂದು ಆರಂಭದ ಅಸ್ಥಿಭಾರ ಕರೆಕ್ಟಾಗಿ ಹಾಕಿದರೆ ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಬೋದು. ಕಮ್ಮಿ ತೂಕ ತಡಿಲಾರದು ನಾಳೆ ಹತ್ತಿದ ಮೇಲೆ ದುಮಾಲಂತ ಬಿದ್ದು ಹೋಗ್ತದೆ. ಹೇಗೋ ಮಾಡಿ ಕಟ್ಟಿಬಿಡೋಣ, ಹೇಗೋ ಅಂದರೆ ಹೇಗೆ, ಹೇಗಾದರೂ ಮಾಡಿ ಕರೆಕ್ಟಾಗಿ ಪಾಯ ಕರೆಕ್ಟಾಗಿ ಹಾಕಿದರೆ ಬಿಲ್ಡಿಂಗ್ ಕಟ್ಟುವ ಸಾಧ್ಯತೆ ಉಂಟು. ಸೊ ಫಸ್ಟ್ ಬೇಸಿಕ್ ಏನು ಅನ್ನೋದನ್ನು ನೀವು ತಿಳ್ಕೊಬೇಕು. ಗುರುಜಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೇನೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿವಮೊಗ್ಗದಿಂದ ಸುನೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸುನೀತಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಮಾ. ನಂದು ಹುಟ್ಟಿದ ದಿನಾಂಕ 16/1/1986. ಓಕೆ. ರಾಶಿ ಮೀನ ರಾಶಿ, ಉತ್ತರ ಭದ್ರ ನಕ್ಷತ್ರ. ಓಕೆ ಮಾ, ಗುರುಜಿ ಹತ್ರ ಮಾತನಾಡಿ. ಹಾ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನನ್ನ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಬಗ್ಗೆ ಇದೆಯಾ? ಜಾತಕನೇ ತೋರಿಸಿಲ್ವಲ್ಲ ನೀವು. ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಅಲ್ಲಿ ಏನ್ ಡೇಟ್ ನಿಮ್ದು? 16/1/86. ಏಳು. ಆಮೇಲೆ ಇದು ರಾಶಿ ನಕ್ಷತ್ರ? ಮೀನ ರಾಶಿ, ಉತ್ತರ ಭದ್ರ ನಕ್ಷತ್ರ. ತುಂಬಾ ಕಷ್ಟ ಸಾಧ್ಯ ಅಂತ ಇದಕ್ಕೆ ಹೆಸರು ಹೇಳ್ಬೋದು. ಯಾಕಂದ್ರೆ ಜೀವನದಲ್ಲಿ ಭಾಳ ಚೆನ್ನಾಗಿರ್ತಾರೆ, ನಿಮ್ಮ ಡೇಟ್ ಆಫ್ ಬರ್ತಿಗೂ ನಿಮ್ಮ ರಾಶಿ ನಕ್ಷತ್ರಕ್ಕೂ ಜೀವನದಲ್ಲಿ ಅದ್ಭುತವಾಗಿ ಶ್ರೀಮಂತಿಕೆ ಜೀವನ ಮಾಡುವ ಸಾಧ್ಯತೆಗಳು ಹೆಚ್ಚಿಗೆ ಉಂಟು. ಆದರೆ ನನಗೆಲ್ಲ ಗೊತ್ತು ಅನ್ನುವ ವಾದ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ, ಹೌದಾ? ಇದೆಯಾ ಇಲ್ವಾ? ಅದು ಏನಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ, ನೀವು ಆಡುವ ಮಾತಲ್ಲಿ ಆ ಅವರು ಇಷ್ಟೊಂದು ಮಾತಾಡ್ತಾರೆ ಅನ್ನುವಂಗೆ ಇರುತ್ತೆ. ಆದರೆ ಒರಿಜಿನಲಿ ನಿಮಗೆ ಗೊತ್ತಾಗಿರುತ್ತೆ ಅದು ಕೇತುವಿನ ಆಧಿಪತ್ಯದಲ್ಲಿ ಇರುವಂಥದ್ದು. ಚಿಂತೆ ಇಲ್ಲ, ಭಾಳ ಪ್ರಯತ್ನ ಪಡಿ, ಸಾಧ್ಯತೆ ಉಂಟು. ಸುನೀತಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹಾಸನದಿಂದ ಭಾಕಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಭಾಕಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ನಿಮ್ಮ ಮಗನ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಮಾ. ಒಂದು 16/3/1995. ಓಕೆ. ಸಿಂಹ ರಾಶಿ, ಪೂರ್ವ ಫಲ್ಗುಣ ನಕ್ಷತ್ರ. ಓಕೆ, ಗುರುಜಿ ಹತ್ರ ಮಾತನಾಡಿ. ಹಾ ಹೇಳಿ. ಹರೇ ಶ್ರೀನಿವಾಸ ಗುರುಜಿ. ಹರೇ ಶ್ರೀನಿವಾಸ ಹೇಳಿ ಮಾ.
ಗುರುಜಿ, ನನ್ನ ಮಗನಿಗೆ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ಗೌರ್ಮೆಂಟ್ ಕೆಲಸ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ಗೌರ್ಮೆಂಟ್ ಕೆಲಸ ಅನ್ನೋದಕ್ಕಿಂತ ಇನ್ನು ಒಂದು ವರ್ಷಗಳ ಕಾಲ ಎಕ್ಸಲೆಂಟ್ ಟೈಮ್ ಬರ್ತಾ ಇದೆ ಸಿಂಹರಾಶಿಗೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುವ ಸಾಧ್ಯತೆ ಉಂಟು. ಗ್ರಹಗತಿಗಳ ಕನ್ಫ್ಯೂಷನ್ಸ್ ನಡೀತಿದೆ. ಒಟ್ಟಿಗೆ ಸ್ಥಿರವಾಗಿ ಪಂಚಮಕ್ಕೆ ಯಾವಾಗ ಗುರುಗಳ ಪ್ರವೇಶ ಆಗ್ತದೆ ಆಗ ಒಳ್ಳೇದಾಗತ್ತೆ. ಸಿಟ್ಟಿದೆ, ಬಹಳ ಸಿಟ್ಟು ಮಾಡ್ಕೊಳ್ತಾರೆ. ಹೌದಾ ಗುರುಜಿ? ತುಂಬಾ ಸಿಟ್ಟು ಜಾಸ್ತಿ ಗುರುಜಿ. ಅದನ್ನೆಲ್ಲ ಕಡಿಮೆ ಮಾಡ್ಬೇಕಂದ್ರೆ ಚೆನ್ನಾಗಿ ದೇವರ ಧ್ಯಾನ, ಮೆಡಿಟೇಷನ್ ಅಂತೀವಲ್ಲ, ಅದನ್ನೇ ದೇವರ ಧ್ಯಾನ ಅಂತೀವಿ ನಾವು. ಅದನ್ನ ನಿಮ್ಮನೆಯಿಂದ ಉತ್ತರದಲ್ಲಿ ಈಶ್ವರನ ಗುಡಿ ಇದೆ ನೋಡಿ. ಹೌದಾ? ಉತ್ತರದಲ್ಲಿ ಇಲ್ಲ ಗುರುಜಿ, ಉತ್ತರದಲ್ಲಿ ಇಲ್ಲ. ಯಾವ ಕಡೆ ಇದೆ? ಉತ್ತರದಲ್ಲಿ ಇಲ್ಲ ಗುರುಜಿ. ಈಶ್ವರನ ದೇವಸ್ಥಾನ ನಮ್ದು ದಕ್ಷಿಣಕ್ಕೆ ಬರುತ್ತೆ ಗುರುಜಿ. ನೀವು ಸರಿಯಾಗಿ ನೋಡಿ, ಕನ್ಫ್ಯೂಷನ್ಸ್ ಬೇಡ. ಆ ದೇವಸ್ಥಾನಕ್ಕೆ ಹೋಗಿ ಒಂದು 21 ನಿಮಿಷ ಸೋಮವಾರ ಭಾನುವಾರ ಎರಡು ದಿವಸನೂ ಕೂತ್ಕೊಳ್ಳೋಕೆ ಹೇಳಿ, ಒಳ್ಳೇದಾಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಭಾಗ್ಯ ಅವರೇ. ನಾ ಮೈಸೂರಿಂದ ಜಯಶ್ರೀ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಜಯಶ್ರೀ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 2/7 ಓಕೆ. 2004 ಓಕೆ. ಪೂರ್ವಾಷಾಢ ನಕ್ಷತ್ರ ಧನುರಾಶಿ. ಓಕೆ ಮಾ, ಗುರುಜಿ ಹತ್ರ ಮಾತನಾಡಿ. ಹಾ ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಈ ಸಲ ವಿದ್ಯಾಭ್ಯಾಸದ ಬಗ್ಗೆ, ಈ ಸಲ ಫಸ್ಟ್ ಇಯರ್ ಪಿ ಯು ಸಿ ಸೇರಿದಾಳೆ ಗುರುಗಳೇ, ಅವಳು ಎಜುಕೇಶನ್ ಬಗ್ಗೆ ಹೇಳಿ ಗುರುಗಳೇ. ಸ್ವಲ್ಪ ಓದೋದಕ್ಕೆ ತುಂಬಾ ಭಯ ಪಡ್ತಾಳೆ ಅವಳು. ಸೈನ್ಸ್ ಕೊಟ್ಬಿಟ್ಟಿದ್ಯಾ, ನಂಗೆ ಓದಕ್ ಆಗುತ್ತೋ ಇಲ್ವೋ? ಯಾವ ರಾಶಿ ನಕ್ಷತ್ರ? ಪೂರ್ವಾಷಾಢ ನಕ್ಷತ್ರ ಧನುರಾಶಿ. ಧನುರಾಶಿ, ಸೈನ್ಸ್ ಅಲ್ಲಿ ಯಾವ್ದು ಕೊಡ್ಸಿದಿರಿ? ಪಿ ಸಿ ಎಂ ಬಿ ಕೊಟ್ಟಿದೀವಿ ಗುರುಗಳೇ. ಡಾಕ್ಟರ್ ಮಾಡ್ಬೇಕಂತನ? ಇಲ್ಲ ಅಯ್ಯ, ಆಗ್ಲಿ, ಇಂಜಿನಿಯರಿಂಗ್ ಆಗ್ಲಿ, ನೋಡೋಣ. ಭಯನಾಶನ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಶುಕ್ರವಾರ ಮಾಡ್ಲಿಕ್ಕೆ ಹೇಳಿ. ನಿಮಗೂ ಅಷ್ಟೇ, ಪೂರ್ವ ಅಥವಾ ಉತ್ತರದಲ್ಲಿ ಒಂದು ಈಶ್ವರನ ಗುಡಿ, ಲಕ್ಷ್ಮೀ ನರಸಿಂಹದೇವರ ಗುಡಿಯು ನಿಮ್ಮೂರ್ಲಿ ಇರಬೇಕು. ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಭಯ ಬಿಡುತ್ತದೆ. ಒಂದಷ್ಟು ಗೋಧಿ ದಾನ 1.5 ಕೆಜಿ ಭಾನುವಾರ ಕೊಡಿ, ಒಳ್ಳೇದಾಗ್ತದೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನ ಶಿವಮೊಗ್ಗದಿಂದ ಸಹನಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸಹನಾ ಅವ್ರೆ, ಧ್ವನಿ ಕೇಳಿಸ್ತಾ ಇದೆಯಾ ಸಹನಾ ಅವ್ರೆ? ಓಕೆ ಗುರುಜಿ, ಕರೆ ಕಟ್ ಆಗಿದೆ. ಇನ್ನು ಗುರುಜಿ, ನೀವು ಮಿಥುನ ರಾಶಿಯ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಮಿಥುನ ರಾಶಿಯವರು ಒಂದು ವೇಳೆ ಪದೇ ಪದೇ ಉದ್ಯೋಗವನ್ನ ಬದಲಾವಣೆ ಮಾಡುವಂತಹ ಚಾನ್ಸಸ್ ಇರುತ್ತಾ ಅಂತ? ಇಷ್ಟ ಆಗ್ಲಿಲ್ಲ ಅಂದ್ರೆ ತನ್ನಷ್ಟಕ್ಕೆ ತಾನೇ ಬದಲಾವಣೆ ಆಗ್ತದೆ, ಅಥವಾ ಮ್ಯಾನೇಜ್ಮೆಂಟ್ ಸರಿ ಇರಲಿಲ್ಲ ಅಂದ್ರೆ ಅದರಿಂದನೂ ತೊಂದರೆಗಳಾಗ್ತದೆ. ಒಟ್ಟಲ್ಲಿ ಆ ಓನರ್ ಮತ್ತೆ ಈ ಕೆಲಸ ಮಾಡುವವರ ಗ್ರಹಗತಿಗಳು ಮತ್ತೆ ಡೇಟ್ ಎರಡೂ ತಪ್ಪಿದ್ದಲ್ಲಿ ಅಲ್ಲಿ ಇಷ್ಟ ಆಗೋಲ್ಲ. 10 ಜನ ಕೂತಿರ್ತಾರೆ, ಒಬ್ಬರು ಕಾಲಾಡಿಸ್ಕೊಂಡು ಕೂತಿರ್ತಾನೆ, ಯಾವ ಕೆಲಸನೂ ಮಾಡಲ್ಲ. ಅವನಿಗೆ ಪ್ರಮೋಷನ್ ಹೋಗ್ತಾನೆ ಇರುತ್ತೆ. ಬೆಳಿಗ್ಗೆ 8 ಗಂಟೆಗೆ ಹೊರಟೋಗ್ತಾರೆ 10 ಗಂಟೆ ಆಫೀಸ್ಗೆ. ಇದು ಬಂದು ಕೆಲಸ ಎಲ್ಲ ತನ್ನ ತಲೆ ಮೇಲೆ ಇಡ್ತಾರೆ. ಇಷ್ಟು ಫೈಲ್ ತಂದು ನೀನು ಮಾಡಬೇಕು ಅಂತಾರೆ. ಅವರಿಗೆ ಅಷ್ಟೇ ಸಂಬಳ, ಬೇಕಾದ್ರೆ ಡಿಪ್ರಮೋಟ್ ಮಾಡ್ಬೋದು ಹೊರತು ಪ್ರಮೋಷನ್ ಕೊಡೋದಿಲ್ಲ. ಇದೆಲ್ಲವೂ ಅದೃಷ್ಟ ದುರಾದೃಷ್ಟನಾ? ಈ ಸಮಸ್ಯೆಗಳನ್ನು ಹೇಳೋದು ಸುಲಭ, ಪರಿಹಾರಗಳು ಹೇಳೋದು ಕಷ್ಟ. ಹಾಗಾಗಿ ಪರಿಹಾರಗಳು ಅವರಿಗೆ ಆ ಟೈಮಲ್ಲಿ ಸೂಟ್ ಆಗಬೇಕು. ಸಮಯ ಬಿಸಿ ಇದ್ದಾಗ ಕಬ್ಬಣ ಕುಟ್ಟಬೇಕು. ಅದು ಯಾವಾಗ ಅಂದರೆ ರಾಶಿ ನಕ್ಷತ್ರದಿಂದ 6ನೇ ದಿವಸ, ಋಣರೋಗ ಶತ್ರುಗಳ ಸ್ಥಾನವಾದ 6ನೇ ದಿವಸ ಅನೇಕ ಟೈಪ್ ಆಫ್ ಪರಿಹಾರಗಳಿದೆ. ಒಂದೊಂದು ರಾಶಿಗೂ ಒಂದೊಂದು ಟೈಪ್ ಆಫ್ ಪರಿಹಾರ ಇದೆ. ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಮನೆಯಲ್ಲೇ ಮಾಡೋದು, ಎಕ್ಸ್ಟ್ರಾ ವರ್ಕ್ ಮಾಡೋದು ಇತ್ಯಾದಿಗಳೆಲ್ಲ ಇರುತ್ತೆ. ಮನೆಯಲ್ಲಿ ಮಾಡೋದನ್ನು ನಾನು ಜಾಸ್ತಿ ಪ್ರಿಫರ್ 500 ಮಾಡ್ತೀನಿ. ಸುಮ್ಮನೆ ಹೋಗಿ ಇಲ್ಲಿಂದ 500 ಕಿಲೋಮೀಟ್ರ್ ದೂರದಲ್ಲಿ ಒಂದು ಪಶ್ಚಿಮ ದಿಕ್ಕಿನಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹುಡ್ಕೊಂಡು ಹೋಗು, ಅಲ್ಲಿ ಹೋಗು, ಒಂದು 12 ಪ್ರದಕ್ಷಿಣೆ ಮಾಡ್ಕೊಂಡು ಬಾ ಅಂದರೆ ಅಷ್ಟು ದುಡ್ಡು ಇದ್ದರೆ ಏನೇನೋ ಆಗುತ್ತೆ. ದೇವಸ್ಥಾನ ಹೋಗೋದು ತಪ್ಪಲ್ಲ, ಮಾಡೋದು ಕಷ್ಟ. ಅಯ್ಯೋ, ಇವರು ಏನೋ ಹೇಳ್ತಾರೆ, ಆಯುರ್ವೇದದಲ್ಲಿ 27 ಮೂಲಿಕೆಗಳಿದೆ, ಅದನ್ನು ತೊಗೊಂಬಂದು ಇದನ್ನು ಹುರಿದು ಅದನ್ನು ಕುಟ್ಟಿ ಇದನ್ನು ಕಿತ್ತು ಮಾಡು ಅಂತಂದರೆ ಅವನಿಗೆ ಅರ್ಧ ಬೇಸರ ಆಗ್ಬಿಡುತ್ತೆ. ಬೇಡ ಬೇಡ ಬಿಡು, ಹೀಗೆ ಅನುಭವಿಸ್ಬಿಡ್ತೀನಿ, ಇದು ಮಾಡೋಕ್ಕಾಗಲ್ಲ. ಸುಲಭದ ಪರಿಹಾರ
ಒಂದು ಟ್ಯಾಬ್ಲೆಟ್ ನುಂಗ್ಬಿಟ್ರೆ ಸರಿ ಹೋಗುತ್ತೆ ಅಂದರೆ ಅದನ್ನು ಫಸ್ಟ್ ಪ್ರಿಫರ್ ಮಾಡ್ತಾನೆ. ಹಾಗಾಗಿ ಮನೆಯಲ್ಲೇ ಪರಿಹಾರಗಳನ್ನು ಮಾಡಿಕೊಳ್ಳೋದು ಮೇಜರ್ ಪರಿಹಾರ ಮಿಥುನ ರಾಶಿಯವರಿಗೆ. ನಾನು ಈಗಲೂ ಹೇಳ್ತೇನೆ, ಇವರು ಒಂದು ಸಾಯಂಕಾಲ 6-8 ತನಕ ಒಂದು ಲೋಟ ಹಾಲು, ಬಿಸಿ ಹಾಲು, ಅದರಲ್ಲೂ ಬೆಳ್ಳಿ ಲೋಟದಲ್ಲಿ ಇಟ್ಟರೆ ಒಳ್ಳೆಯದು. ಇನ್ನೂ ಸಮಯ ಇದೆ, ಅದೆಲ್ಲ ಪೂರ್ಣ ಹೇಳಲಿಕ್ಕೆ. ಗುರುಜಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೇರ ಭೇಟಿಗಾಗಿ ನಂಬರ್ ಪ್ಲೇಟ್ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ನೋಟ್ ಮಾಡಿಕೊಂಡು ಗುರುಜಿಯವರ ಅಪಾಯಿಂಟ್ಮೆಂಟನ್ನು ತಗೊಂಡು ನೇರವಾಗಿ ಭೇಟಿ ಆಗ್ಬೋದು. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಯಚೂರಿಂದ ಶೋಭಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಮಾ. ಹುಟ್ಟಿದ ದಿನಾಂಕ 19/8/1976, ರಾಶಿ ವೃಷಭ ರಾಶಿ, ನಕ್ಷತ್ರ ರೋಹಿಣಿ. ಓಕೆ ಮಾ, ಗುರುಜಿ ಹತ್ರ ಮಾತನಾಡಿ. ನನ್ನ ದಾಂಪತ್ಯ ಜೀವನದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ದಾಂಪತ್ಯ ಜೀವನ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಗುರುಜಿ. ನಾನು ಇವಾಗ ಒಂದು ಉದ್ಯೋಗಕ್ಕೆ ಬೇಸಿಕ್ ಆರಂಭದ ಒಂದು ಎಜುಕೇಷನ್ ಕರೆಕ್ಟ್ ಆಗಿದ್ರೆ ಜೀವನ ಮತ್ತೆ ಇದೆಲ್ಲ ಸರಿಗಿರುತ್ತೆ ಅಂದಂಗೆ. ದಾಂಪತ್ಯ ಜೀವನಕ್ಕೆ ಬೇಸಿಕ್ ಜಾತಕದ ಹೊಂದಾಣಿಕೆ ಅಥವಾ ದೊಡ್ಡ ಮನಸ್ಸು, ಗಂಡ ಹೆಂಡತಿಯರಲ್ಲಿ ಇಬ್ಬರಲ್ಲಿ ಇರಬೇಕು. ಇಲ್ಲದಿದ್ದರೆ ದಾಂಪತ್ಯ ಜೀವನ ಫೇಲ್ಯೂರ್ ಆಗುತ್ತೆ. ಗ್ರಹ ಮೈತ್ರ ಮತ್ತು ನಾಡಿ. ನಾನು ನೀವಿಷ್ಟೇ ಹೇಳೋದು, ರಾಯಚೂರಿಂದ ಅಲ್ಲ ಇವರು ಮಾತಾಡೋದು. ರಾಯಚೂರಿನಲ್ಲಿ ಇದ್ದೀರಿ, ಕಲ್ಲೂರ ಮಹಾಲಕ್ಷ್ಮಿಗೆ ಹೋಗಿ ಒಂದು ತೆಂಗಿನಕಾಯಿ ಕಟ್ಟಿ ವಿಶೇಷ ಪ್ರಾರ್ಥನೆ, ಸರಿಯಾದ ರೀತಿಯಲ್ಲಿ ಹೋಗಲೇಬೇಕು ತಾಯಿ ಅಂತ ಹೇಳಿ ನೀವು ಕಲ್ಲೂರು ಮಹಾಲಕ್ಷ್ಮಿಗೆ ಒಂದು ಫುಲ್ ತೆಂಗಿನಕಾಯಿ ಕಟ್ಟಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿತಾ ಇದ್ದೀರಿ, ಗಾಬರಿ ಆಗಬೇಡಿ. ಅದು ಬೇಕಾದ ಸಮಸ್ಯೆ ಬರಲಿ, ಒಂದಾ ಕ್ಲಿಯರ್ ಮಾಡಿ. ಇಲ್ಲ ಅಂತಂದರೆ ನೀವು ಆ ವಿಚಾರ ಸ್ಪಷ್ಟ ಆಗಲಿಕ್ಕೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ, ಹೋಗಿ ಮಾಡಿ, ಒಳ್ಳೆದಾಗ್ತದೆ. ಶೋಭಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗುರುಜಿ, ನೀವು ಮಿಥುನ ರಾಶಿಯವರಿಗೆ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಹೇಳಿ ಗುರುಜಿ. ಜಾಬಿಗೆ ಪರಿಹಾರ ನಾನು ಹೇಳ್ತಿರೋ, ಪ್ರಮೋಷನ್ ಸಿಗ್ತಾ ಇಲ್ಲ ಪರಿಹಾರ, ಉದ್ಯೋಗ ಸಿಗ್ತಾ ಇಲ್ಲ ಪರಿಹಾರ. ಉದ್ಯೋಗ ಇನ್ನೇನು ಆಗಿ ತುಂಬ ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ನನಗೆ ಕಷ್ಟ ಆಗಿರೋದು. ಕಷ್ಟ ಅಂದರೆ ನನಗಲ್ಲ, ಪಾಪ ಅವರಿಗೆ ಎಲ್ಲ ಆಗಿ ಒಂದು 20 ಎಕ್ಸ್ಪೀರಿಯೆನ್ಸ್. ನೀನು ನಾಳೆಯಿಂದ ಬೇಡ, ನೆಕ್ಸ್ಟ್ ಮಂತ್ ನೀವು ಪೇಪರ್ ಹಾಕಿ ಹೋಗಿ. ಅದಕ್ಕೆ ಪರಿಹಾರ ಸಮಸ್ಯೆ, ಟೈಪ್ ಆಫ್ ಸಮಸ್ಯೆ ಏನು, ಎಲ್ಲ ಸರಿಗಿದೆ, ಆರೋಗ್ಯನೇ ಸರಿ ಇಲ್ಲ, ಅದಕ್ಕೊಂದು ಪರಿಹಾರ. ಪರಿಹಾರದಿಂದ ಸರಿ ಹೋಗುತ್ತಾ ಪ್ರಯತ್ನ, ಎಲ್ಲವೂ ಛೂ ಅಂದುಕೊಳ್ಳೆ ಮಂತ್ರಕಾಳಿಯಾಗಿ ಈಚೆಗೆ ಬರಲ್ಲ. ಪ್ರಯತ್ನಗಳು ಹೆಚ್ಚಿಗೆ ಬೇಕು. ಪ್ರಯತ್ನಗಳು ಹೆಚ್ಚಿಗೆ ಬೇಕಂದರೆ ಅದಕ್ಕೆ ಮಾಡುವ ಸುಲಭ ಸುಲಭದ ಪರಿಹಾರ ನಾನು ಹೇಳಿದೆ, ಬೆಳ್ಳಿ ಲೋಟದಲ್ಲಿ ಬಿಸಿ 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 ಇರಬೇಕು, ಹವೆ ಬರಬೇಕು. ಅಂಥದ್ದು ಬಾದಾಮಿ ಕೆಂಪು ಕಲ್ಲು ಸಕ್ಕರೆ ಹಾಕಿ ಅದನ್ನು ಒಳಗಡೆ ಇಟ್ಟುಬಿಟ್ಟು ಈ ಸಾಯಂಕಾಲ 6:30-8 ತನಕ ಅಲ್ಲೇ ಇರಬೇಕು. ವಿಶೇಷವಾದ ಪ್ರಾರ್ಥನೆ ಮಾಡಬೇಕು, ಮಾಡಿ ಈ ಕಾರ್ಯಕ್ರಮ ನಂಗೆ ಸರಿಯಾಗಿ ಸಕ್ಸಸ್ ಜಾಬ್ ಸಿಗಲಿ. ಇಟ್ಟು ಇದಕ್ಕೇನು ಕಷ್ಟ, ಇದು ಯಾರೇನು ಒಂದು 15,000 ಕೇಳಿದ್ರು ಏನಿಲ್ಲ, ಇಷ್ಟು ಮಾತ್ರ ಮಾಡಿ. ಒಂದು ಈ ಜಾಬಿಗೆ ಮುಖ್ಯ ಎರಡು ದೇವರು, ಒಂದು ಗಣಪತಿ, ಒಂದು ಹನುಮಂತ ದೇವರು. ಮಕ್ಕಳು, ಮನೆ, ಉದ್ಯೋಗ, ಮದುವೆ, ಇದು ನಾಲ್ಕಕ್ಕೂ ಗುರುಬಲ. ಗುರುಬಲದಲ್ಲಿ ಕೇಳಿದರೆ ಗುರುಗಳೇ ಇದಕ್ಕೆಲ್ಲ ಅನುಗ್ರಹ ಮಾಡಬೇಕು. ಗುರುಗಳ ನಿನ್ನ ಇಷ್ಟಾರ್ಥ ಗುರುಗಳ ಪ್ರಾರ್ಥನೆ, ದೇವರೇ ಕೊಡು. ಎಲ್ರಿ, ಅವ್ರು ಹೋಗಿ ಎಷ್ಟೋ ವರ್ಷ ಆಯಿತು, ಅವ್ರನ್ನೇನು ಕೇಳೋದು ಅಲ್ಲ. ನಿನ್ನಂಥವನಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಅಂತ ಮಾತಾಡ್ಕೊಳ್ತೀವಿ, ಒಂದು ಸಿಕ್ಸ್ ಸೆನ್ಸು ವರ್ಕ್ ಆಗ್ತಾ ಇದೆ ಅಂತ ನನ್ನಂಥವನಿಗೆ ಇದ್ದಾಗ ಸಾಧಿಸಿ ಯಾವತ್ತು ಇದನ್ನು ಅಪೇಕ್ಷೆ ಇಲ್ಲದೆ ಮಾಡಿದಂಥ ಗುರುಗಳು ಇನ್ನೂ ಇದ್ದಾರೆ. ಅವರು ಮುಟ್ಟಿದ ಪದಾರ್ಥದ ಬೆಲೆ ಜಾಸ್ತಿ ಇದೆ, ಅವರು ಮುಟ್ಟಿ ಪೂಜೆ ಮಾಡಿದ ಗಂಟೆಯಲ್ಲಿ ಅವರ ಸನ್ನಿಧಾನಗಳು ಇರ್ತದೆ, ಅವರ ಸ್ಥಳದಲ್ಲಿ ಸನ್ನಿಧಾನಗಳು ಇರ್ತದೆ. ಓಡಾಡಿದರೆ ಸಾಕು, ಅವರು ನಿನಗೊಂದು ಆಶೀರ್ವಾದ ಮಾಡಿ ಇಷ್ಟು ಮಂತ್ರಾಕ್ಷತೆ ಕೊಟ್ಟರೆ ನಿನ್ನ ಕೆಲಸಗಾರಿಗಳು ಸುಲಭ ಆಗ್ತದೆ ಅಂದಾಗ ನಾವು ಯಾಕೆ ಬೇಡಬಾರ್ದು? ಮನೆಯಲ್ಲೇ ಅವ್ರದ್ದೇ ಫೋಟೋ ಇಟ್ಟು ಎರಡು ತುಪ್ಪ ದೀಪ ಹಚ್ಚಿ ಹಿಂಗೆ ಹೇಳಿದ್ರೆ ಯಾರೂ ಹೇಳ್ತಾಯಿದ್ರು,
ಅಶ್ವತ್ಥ ಮರದ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ನೀನು ಪ್ರದಕ್ಷಿಣೆ ನಮಸ್ಕಾರ ಮಾಡು, ನಿಮಗೆ ಮಕ್ಕಳಾಗ್ತದೆ ಅಂಥೇಳಿ 3 ಪ್ರದಕ್ಷಿಣೆ ಬಂದ ಮೇಲೆ ಹೊಟ್ಟೆ ಮುಟ್ಟಿ ನೋಡಿಕೊಂಡ್ರೆ ಬರಲ್ಲ. ಸಾಧಿಸಬೇಕು, ಸಾಧನೆ ಮಾಡಬೇಕು. ಧ್ರುವರಾಜನಂಥವರು ಎಷ್ಟೋ ವರ್ಷಗಳ ಕಾಲ 7 ವರ್ಷಕ್ಕೆ ಹೋದವರು ತಪಸ್ಸು ಮಾಡಿ ಹುತ್ತ ಬೆಳೆದಿದ್ದೋಯ್ತು, ಆಮೇಲೆ ದೇವ್ರು ನೋಡಿದ್ದು. ಪ್ರಹ್ಲಾದರಾಜರು ದೇವ್ರನ್ನ ನೋಡಲಿದ್ದು. ಒಬ್ಬರು ಮನುಷ್ಯ ಒಂದು ಕಾರ್ಯ ಮಾಡಿದ್ದಾನೆ ಅಂದರೆ ಸಾಧನೆ. ನಾವು ಕೇಳ್ತಿರೋದು ಚಿಕ್ಕ ವಿಚಾರನೇ, ನಮಗೂ ಚಿಕ್ಕ ಪರಿಹಾರಗಳೇ ಸಿಗ್ತದೆ. ಹಾಗಾಗಿ ನಾವು ಉದ್ಯೋಗ ಕೇಳ್ತೀವಿ ಜೀವನಕ್ಕಾಗಿ, ಯಾರ ಕೈಲೂ ಆಗಲ್ಲ. ಹತಾಶರಾಗ್ಬಿಡ್ತಾರೆ, ಮನೆಯಲ್ಲಿ ಬಯಸ್ಕೊಳ್ತಾರೆ, ತಮ್ಮ ಕೆಲಸ ಮಾಡ್ತಿರ್ತಾನೆ, ಅಣ್ಣ ಕೆಲಸ ಸಿಗುವುದಿಲ್ಲ, ಅಥವಾ ಹಿಂಗೆ ಹೆಂಗೆ ಬೇಕಾದ್ರೆ ತೊಗೊಳ್ಳಿ, ಹೆಣ್ಣು ಮಕ್ಕಳ ಕೆಲಸ ಸಿಕ್ಬಿಡುತ್ತೆ, ತನಗೆ ಸಿಕ್ಕಲ್ಲ, ಬೆಳಗ್ಗೆ ಎದ್ದು ಬರ್ತಾನೆ, ಸಣ್ಣ ಕೆಲಸ ಹೇಳಿದ್ರೆ ಮಾಡ, ಅದೇ ಒಂದು ನೆಪ ಬಯಸ್ಕೊಳ್ಳೋಕ್ಕೆ. ಬೈದರೆ ಒಂದು ಸ್ವಾಭಿಮಾನ, ಎಷ್ಟಂತ ಬಯಸ್ಕೊಳ್ಳೋದು, ಮನೆಯಲ್ಲೇ ಇರಬಾರ್ದು. ತಂದೆ ತಾಯಿಗಳು ಇಷ್ಟೊಂದು ಡಿಫ್ರೆನ್ಸ್ ತೋರಿಸ್ತಾರ, ಒಂದೇ 3 ಜನ ಮಕ್ಕಳು, ಅದರಲ್ಲಿ ನನ್ನ ಮೇಲೆ ಯಾಕೆ ಅಷ್ಟೊಂದು? ಸಿಕ್ಕಿದ ಕೂಡಲೇ ತಂದೆ, ತಮ್ಮೊಂದು ದುಡ್ಡು ಕೊಟ್ಟರೆ ತಂದೆ, ತಂದು ಕೊಟ್ಟರು ಕೊಡಲಿಲ್ಲ ಅಂದರು ತಾಯಿ, ಉಡುಗೊರೆ ತಗೊಂಡೇ ಕೊಟ್ಟರೆ ಅಕ್ಕ ತಂಗಿಯರು, ಜೀವಕ್ಕೆ ಜೀವ ಕೊಡುವ ಸ್ನೇಹಿತರು. ಬಾ ಮನೆಯಿಂದ ಆಚೆಗೆ ವಿಶಿಷ್ಟವಾದ ಪ್ರಾರ್ಥನೆ ಮಾಡು. ಹನುಮಂತ ದೇವರ ಗುಡಿಗೆ ಹೋಗಿ 2 ಬಾಳೆಹಣ್ಣು ಆ ಭಂಡಾರ ಅಂತ ಹಚ್ತಾರೆ ಅದನ್ನು. ಮತ್ತು ಇನ್ನೊಂದು ಬೆಸ್ಟ್ ಪರಿಹಾರ ಅಂದರೆ ಕೆಂಪು ಚಂದನ ಅಂತ ಸಿಗುತ್ತೆ. ಕೆಂಪು ಚಂದನದ ಲೇಪ ಅಥವಾ ಕರಗಿಸಿ ಅಭಿಷೇಕ, ಇದನ್ನು ಮಾಡಿ ನೋಡಿ. 1 ತಿಂಗಳಲ್ಲಿ ಯಾವುದೋ ಒಂದು ಜಾಬ್ ಅಟ್ಲೀಸ್ಟ್ ಸಿಕ್ಕೇ ಸಿಕ್ಕುತ್ತೆ. ಮಿಥುನ ರಾಶಿ ಅಂತ ನಾನು ಪರ್ಟಿಕ್ಯುಲರ್ ಮಾತಾಡ್ತಿಲ್ಲ, ಬಟ್ ಯಾಕೆ ಮಾತಾಡ್ತಿಲ್ಲ ಅಂದರೆ ಬೇಸಿಕ್ ಎಜುಕೇಷನ್ ಕಂಟಿನ್ಯೂ ಆದರೆ ಅವರು ಚೆನ್ನಾಗಿ ಹೋಗ್ತಾರೆ. ಇರಲಿ, ಯಾವುದೇ ರಾಶಿಯವರಾಗಲಿ ಈ ಕೆಂಪು ಚಂದನವನ್ನು ಹನುಮಂತ ದೇವರಿಗೆ ಅಭಿಷೇಕ ಮಾಡಿದರೆ ಏನು ಮಾಡಿದರೆ ಏನಾಗುತ್ತೆ ರೀ, ಏನದು ಕಲ್ಲು ಹೀಗಿದ್ದಾನೆ ದೇವರು ಅಲ್ಲ. ಪ್ರಸಿದ್ಧ ಪುರಾಣ ಪ್ರಸಿದ್ಧ ವ್ಯಾಸರಾಯರಿಂದ ಪ್ರತಿಷ್ಠವಾದಂಥ 1232 ಹನುಮಂತ ದೇವರು, ನೀ ಎಲ್ಲಿಗೆ ಬೇಕಾದ್ರೂ ಹೋಗು, ಅಲ್ಲಿಗೆ ಹೋಗಿ ನೀನು ಅಭಿಷೇಕ ಮೇಲಿಂದ ಕಳತನಕ ಮಾಡಿ ವಿಶೇಷವಾಗಿ ಕೇಳ್ಕೊ. ಬಾಳೆಹಣ್ಣು ನೈವೇದ್ಯ ಗಣಪತಿಗಿಡು, ಹಸುಗೆ ಬಾಳೆಹಣ್ಣನ್ನು ಕೊಡು, 1 ಲೋಟ ಹಾಲನ್ನು ನೀನು ದೇವ್ರ ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ಕೊ. ಪ್ರಾರ್ಥನೆ ನಾ ಮಾಡಲ್ಲ, ಬಚ್ಚಲ ಮನೆಯಲ್ಲೇ ಬನಿಯನ್ನು ಹಾಕ್ಕೊಂಡು ಈಚೆಗೆ ಬರ್ತೇನೆ, ನಡೆಯಲ್ಲ. ಕೆಲವರಿಗೆ ನಡೆಯುತ್ತೆ, ಕೆಲವ್ರಿಗೆ ನಡೆಯೋದಿಲ್ಲ, ಭಿನ್ನ ಭಿನ್ನವಾಗಿರ್ತದೆ ಅವರವರ ಆದಂಥ ಸಮಸ್ಯೆ. ಇದೆಲ್ಲಕ್ಕೂ ದೇವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ಆಯಿತಾ? ಆಗ್ತದೆ. ನಿಮ್ಮ ಮನೆಯಲ್ಲಿ ಮಾಡು ಸಾಕು, ಆಮೇಲಾಗಲಿ ನೀನು ಊರು ಸುತ್ತೋದು ಮಾಡೋದು ಅಂತ. ಬೇಕಾದಷ್ಟು ಕಮೆಂಟ್ ಮಾಡಿದ್ರು ನನ್ನ ಬಗ್ಗೆನೂ, ಗಣಪತಿಗೆ ಬೆಣ್ಣೆ ಹಚ್ಚಿ ಅಲಂಕಾರ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ. ನಾನು ಎಂದೂ ಹೇಳಲ್ಲ, ನಿನ್ನ ಶಕ್ತಿ ಏನಿದೆ ಯಾವುದಿದೆ ಅದನ್ನೇ ಮಾಡಿರಿ, ಒಳ್ಳೆಯದಾಗ್ತದೆ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ಶ್ಲೋಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇದೇ ಪರಿಹಾರ, ನಾವು ಏನೇ ಕಾರ್ಯ ಮಾಡಿದರೂ ದೇವರ ಸಮರ್ಪಣೆ ಮಾಡಿಬಿಡೋಣ. ವಾಮನ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಅಥವಾ ಹೇಳಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಗಳಾಗ್ತದೆ. ಅದಕ್ಕಾಗಿ ಈ ಶ್ಲೋಕ ನೋಡೋಣ, ಬನ್ನಿ. ಕಲಶಾಮೃತ ಪೂರ್ಣಂ ವಾಮಹಸ್ತೇ ದದಾನಂ ಧರತಿ ಸಕಲ ದುಃಖ ವಾಮನಂ ಭಾವಯೇದ್ಯ. ನಾವು ಮಾಡಿ ವಾಮಹಸ್ತ ಅಂದರೆ ಎಡಗೈ, ಎಡಗೈಯಲ್ಲಿ ಈ ಮೊಸರನ್ನವನ್ನು ಇಟ್ಟುಕೊಂಡಂಥ ವಾಮನ ದೇವರು ಅದನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ಹೊಟ್ಟೆ ತುಂಬ ಊಟ ಹಾಕುವ ಸಾಧ್ಯತೆಗಳು ಉಂಟು. ಗುರುಜಿ, ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರು ಯಾವ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ, ಹಾಗೆ ಪರಿಹಾರಗಳನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ
ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.